मावा अज्जी ना निन्न होग बर्ती अड़गे जानकी निम् तिन्नला अंत गोत्तु अदिके अन्न तिलिसार माड़िदीनि ऊट माड़ी अत्ते ना निन्न होग बर्ती भरत् ना निन्न बर्तीनि कणो नान इल्ला अंत कुड़ोदिक्केल्ल होगबेड ಹೋದ್ರೆ ಹುಡ್ಕೊಂಡ್ ಬಂದು ಹೊಡಿತೀನಿ ನೋಡು ಅಯ್ಯೋ ಎಲ್ಲರೂ ಯಾಕೆ ಹಾಗ ನೋಡ್ತಾ ಇದ್ದೀರಾ ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೇ ಕಟ್ಕೊಳ್ಳ ಗಂಡಂಗೆ ಯಾರಾದರೂ ಹೊಡಿತಾರಾ ಅದು ನಮ್ಮ ಸಂಪ್ರದಾಯನ ಹೇಳಿ अल्वा अज्जी सरी नानिन बर्तीनी अब्बा तोलुक तू पीड़े इवाग आरामागी नन केलसनन माड्कोळ्ळबहुदु अज्जी ನಾನು ಕರ್ಕೊಂಡೋದೆ ಆದ್ರೆ ಅವಳೆ ನನ್ನ ಮಾತು ಕೇಳದೇನೆ ಹಿಂದಿಂದೇನೆ ಓಡಿ ಬಂದ್ಲು ಸಾಕು ಸುಮ್ಮನಿರೋ ನೀನು ಈ ರೀತಿ ಮಂಗನ ತರ ಆಡೋದಕ್ಕೆ ಅವಳು ಬಂದು ನಿನ್ನ ತಲೆ ಮೇಲೆ ಕೂತಿರೋದು अजी नानेन मार्दे या केलू नन्नने टारगेट मार्ता इदिरा अम्मा केलूर जीवन ने हागे कोच्चा बदको कत्ते जीवन इंतोर हत्र माताडि एन प्रयोजन ना निम्मन्न कर्कोंडु होग्तीनि अंत अष्टे हेळिद्रु नीवु नोडिद्रे मनेयवर हत्र इल्ल नानु होरटु होग्तीनि नन्न कळिस्कोडि अंतल्ल हेळ्तिदिरल्ल नानु एनु माड्लि अवरु नन्न जोते अष्टेल्ल अक्रेयिंद माताड्बेकाद्रे निज मुच्चिडोके नन्न मनसु आगलिल्ल नोडिद्र नम्म मनेयवरु निम्म मेले एष्टोंदु अक्रे इट्कोंडिद्दारे अंत नानु नीवु ओद्बेकु अंत हेळ्तिद्दागे मनेयवरेल्ल ओप्कोबिट्रु नम मनेयवरु नीवु तिळ्कोंडाग अल्ल रि ಅವರಿಗೂ ನಿಮ್ಮ ಮೇಲೆ ಕನಿಕರ ಪ್ರೀತಿ ಎಲ್ಲ ಇದೆ ರೀ ಗೊತ್ತು ನನಗೆ ನಿಮ್ಮ ಮನೆಯವರು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಈಗ ನಿಮ್ಮ ಓದಿಗೆ ಕನ್ಸಿಗೆ ಏನು ತೊಂದರೆ ಇಲ್ಲ ತಾನೇ ಖಂಡಿತ ಇಲ್ಲ ಹಾಗಾದ್ರೆ ನೀವು ಇವಾಗ ಹ್ಯಾಪಿ ಅಲ್ವಾ ಹೌದು ತುಂಬಾ ಖುಷಿಯಾಗಿದ್ದೀನಿ ಆದ್ರೆ ಆದ್ರೆ ನನ್ನನ್ನ ನೀವು ಇಲ್ಲಿಂದ ಯಾವ ಕರ್ಕೊಂಡು ಹೋಗ್ತೀರಾ ಏನ್ರಿ ಜಾನಕಿ ಇಷ್ಟು ಬೇಗ ಮನೆ ಬಿಟ್ಟು ನಮ್ಮಿಂದ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ರಾ ನಾನು ಇಷ್ಟು ದಿನ ನಿಮ್ಮ ಜೊತೆ ಇದ್ದಿದ್ದೆ ಹೆಚ್ಚು ಅಂತದ್ರಲ್ಲಿ ಇಷ್ಟು ಬೇಗ ಅಂತ ಹೇಳ್ತಿದಿರಲ್ಲ ನೀವು ಹಾಗಲ್ಲ ಮನೆಗೆ ಬಂದ ಅತಿಥಿಗಳು ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ರಾ ಅವರು ಹೇಳಿದ್ರು ಅಂತ ನನ್ನ ಆಸೆ ಕನಸನ ಬಿಟ್ಟು ಇಲ್ಲೇ ಇರಕಾಗುತ್ತಾ ಹೇಳಿ ನಾನು ನಿಮಗೆ ಅವತ್ತೆ ಹೇಳಿದಿನಿ ನನ್ನ ಬಗ್ಗೆ ಯಾವ ಕನಸನ ಇಟ್ಕೋಬೇಡಿ ಅಂತ ಯಾಕಂದ್ರೆ ನನ್ನ ದಾರಿನೇ ಬೇರೆ ನಿಮ್ಮ ದಾರಿನೇ ಬೇರೆ ನಾವಿಬ್ರು ಯಾವಾಗಲೂ ಒಂದಾಗಿ ಬಾಳೋದಿಕ್ಕೆ ಆಗೋದಿಲ್ಲ ಸುಮ್ಮನೆ ನೀವು ನನ್ನ ಬಗ್ಗೆ ಕನಸನ ಬಿಟ್ಟು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ
ಕಷಾಯ. ಅನ್ನಪೂರ್ಣ, ಏನೇ ಆಗಲಿ ಇವತ್ತು ನಮ್ಮ ಜಾನಕಿ ಮನೆಗೆ ಬಂದ ಅತಿಥಿಗಳ ಮನಸ್ಸನ್ನೆಲ್ಲ ಹೇಗೆ ಗೆದ್ದುಬಿಟ್ಲಲ್ಲ. ಹೌದು ರೀ, ಅವಳು ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅಲ್ಲ ಅನ್ನಪೂರ್ಣ, ಜಾನಕಿ ಅನಾಥೆಯಾಗಿ ಬೆಳೆದಿದ್ರು, ಇಷ್ಟೊಂದು ತಿಳುವಳಿಕೆ ಎಲ್ಲಿಂದ ಬಂತು ಅಂತ. ಓದಿರೋಳಲ್ವಾ ರೀ, ಎಲ್ಲ ತಿಳ್ಕೊಂಡಿರ್ತಾಳೆ, ಪ್ರಪಂಚ ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾಳೆ. ಹೌದೌದು, ಅದು ನಿಜ. ನಾರಾಯಣ ಅಮ್ಮ ಬಾಮ್ಮ ಕೂತ್ಕೋ. ನಾರಾಯಣ, ನಾವು ರಾಮ ಜಾನಕಿ ವಿಷಯದಲ್ಲಿ ತಗೊಂಡ ನಿರ್ಧಾರ ಸರಿ ಅನ್ನಿಸ್ತಿದ್ಯಾ? ಯಾಕಮ್ಮ, ಏನಾಯ್ತು? ಅಲ್ಲ ಕಣೋ, ಈಗ ತಾನೇ ಮದುವೆ ಆಗಿದೆ. ಜಾನಕಿನ ಕಳಿಸ್ಬಿಟ್ರೆ ಅವರಿಬ್ಬರನ್ನ ದೂರ ಮಾಡ್ದಂಗಾಗಲ್ವಾ? ಹೌದು ರೀ, ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ. ಹೊಸದಾಗಿ ಮದುವೆ ಆಗಿದ್ದಾರೆ, ಇಷ್ಟು ಬೇಗ ಅವರಿಬ್ಬರು ದೂರ ಇರಬೇಕಾ? ನಾನೆಲ್ಲೇ ಅವ್ರು ದೂರ ಇರಲಿ ಎಂದೆ, ನಮ್ಮ ರಾಮನ ಜೊತೆ ಇರಲಿ ಎಂದೆ. ಚೆನ್ನಾಗಿದೆ ಕಣೋ ನೀನು ಹೇಳೋದು. ಮನೆ ಮಗ ಮನೆ ಬಿಟ್ಟು ಹೆಂಡತಿ ಜೊತೆ ಚಾಕರಿ ಮಾಡ್ಕೊಂಡಿರ್ಬೇಕಾ? ಅಮ್ಮ ಹಾಗೆಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯ? ನಮ್ಮ ಜಾನಕಿ ಓದ್ತಾಳೆ ಅಂದರೆ ನಮಗೂ ಸಂತೋಷನೇ ಅಲ್ವಾ? ಅವಳು ನಮ್ಮ ರಾಮನ ಹೇಗೆ ಬಿಟ್ಟಿರ್ತಾಳೆ ಹೇಳು? ನಮ್ಮ ರಾಮ ಜೊತೆಲಿದ್ರೆ ಅವಳಿಗೂ ಧೈರ್ಯ, ಅವಾಗವ ಮನೆಗೆ ಬಂದು ಹೋಗ್ತಾರೆ ಬಿಡು. ಏನೋಪ್ಪ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಅಮ್ಮ ನಾವು ದೊಡ್ಡವರು, ಮಕ್ಕಳ ಮನಸ್ಸನ್ನು ನಾವೇ ಅರ್ಥ ಮಾಡ್ಕೋಬೇಕು. ಈಗ ನಾವೇನಾದರೂ ಅವ್ರು ಓದೋದು ಬೇಡ ಅಂತ ಹಠ ಹಿಡಿದ್ರೆ ಅವರು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ಬಿಡ್ತಾರಮ್ಮ. ರೀ ಏನ್ರೆ ಹೇಳ್ತಿದ್ದೀರಾ? ಹೌದು ಅನ್ನಪೂರ್ಣ, ಈಗಿನ ಕಾಲದ ಮಕ್ಕಳು ನಾವು ಅಂದ್ಕೊಂಡಾಗಲ್ಲ ಕಣೆ. ಅವ್ರು ಏನು ಅಂದ್ಕೊಂತಾರೋ ಅದನ್ನೇ ಸಾಧಿಸೋದು. ನಮ್ಮ ರಾಮನ್ನ ನಾವು ಶಾಸ್ತ್ರ ಸಂಪ್ರದಾಯ ಅಂತ ಬೆಳೆಸಿದ್ವಿ, ಏನಾಯ್ತು ಕೊನೆಗೆ? ನಾವು ಶಾಸ್ತ್ರೋತ್ವಾಗಿ ಅವನ ಮದುವೆ ನೋಡೋಕ್ಕಾಯ್ತಾ? ಈಗ ನಮ್ಮ ಹಠಕ್ಕಿಂತ ಅವ್ರ ಭವಿಷ್ಯ ಮುಖ್ಯ ಕಣೆ. ಏನೋ ನಾವಿರೋವರೆಗೂ ನಮ್ಮ ಮಕ್ಕಳು ನಮ್ಮ ಮುಂದೆ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಏನಪ್ಪ ನಿಮ್ಗನ್ಸಿದ್ ನೀವು ಮಾಡಿ, ಮಧ್ಯದಲ್ಲಿ ತಲೆ ಹಾಕಿ ನಾನು ಯಾಕೆ ಕೆಟ್ಟವಳಾಗ್ಲಿ? ಸಾರಿ ಸರ್, ನೋಡ್ಕೊಂಡು ಬರಬಾರ್ದಾ? ನೋಡ್ಕೊಂಡೇ ಬರ್ತಿದ್ದೆ, ನೀನು ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದ? ರೋಡಲ್ಲಿ ಗಾಡಿ ಓಡಿಸು ಅಂದರೆ ಎದೆ ಮೇಲೆ ಗಾಡಿ ಓಡಿಸ್ತೀರಲ್ಲ. ಸಾರಿ ಸರ್, ಕ್ಷಮಿಸಿ, ಗೊತ್ತಾಗಿಲ್ಲ. ಇರಲಿ ಇರಲಿ, ನಿಮ್ಗೆ ಇದಕ್ಕಿಂತ ಮುಂಚೆ ಎಲ್ಲೋ ನೋಡಿದ್ದೀನಲ್ವಾ? ಓ ಓ, ಗೊತ್ತಾಯ್ತು ಗೊತ್ತಾಯ್ತು. ಆವತ್ತು ನೀವು ತಾನೇ ಮಾಳ್ವಿಕನ ಹುಡ್ಕೊಂಡು ಬಂದಿದ್ದು? ಏನು ಸರ್ ಇವತ್ತು ಅವಳನ್ನ ನೋಡಕ್ಕೆ ಬಂದ್ರ? ಅವಳ ಸಾಹಸ ನಿಮ್ಗೆ ಯಾಕೆ ಅಂತೀನಿ, ಇಷ್ಟು ಹೊತ್ತಲ್ಲಿ ಏನಾದರೂ ಅವಳನ್ನ ನೋಡಕ್ಕೆ ಹೋದರೆ ನಿಮ್ಮನ್ನ ಬಿಡಲ್ಲ ಅವಳು. ಏಯ್ ನಿನ್ಗೇನು ಹುಚ್ಚಿಡ್ದಿದ್ಯಾ? ನಾನು ಯಾಕೆ ಅವಳು ನೋಡಕ್ಕೆ ಬರಲಿ? ನನಗೆ ಯಾರೋ ಬೇರೆ ಕೆಲಸ ಇತ್ತು, ಅವರು ನೋಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಓಕೆ, ಯಾರನ್ನು ಬೇಕಾದರೂ ನೋಡಕ್ಕೆ ಹೋಗಿ, ಆದರೆ ಆ ಮಾಳ್ವಿಕನ್ ಮಾತ್ರ ನೋಡಕ್ಕೆ ಹೋಗ್ಬೇಡಿ. ನೋಡಕ್ಕೆ ಹೋದ್ರು ನಿಮ್ಮ ಕತೆ ಅಷ್ಟೇ.
ನನ್ನಂತ ಕುಡುಕುನೇ ಬಿಟ್ಟಿಲ್ಲ ನಿಮ್ಮಂತ ಟೋಪಿ ವಾಲನ ಬಿಡ್ತಳ ನೋಡು ಸುಮ್ಮನೆ ತಲಾಟೆ ಮಾಡಕ ಹೋಗಬೇಡ ಮೊದಲೇ ನಾನು ಟೆನ್ಷನ್ ಅಲ್ಲಿ ಇದೀನಿ ಸುಮ್ಮನೆ ನನ್ನ ಪಾಡಕ್ಕೆ ನನ್ನ ಬಿಟ್ಬಿಡು ಇರಿ ಸರ್ ಹೋದ್ರೆ ಆಯ್ತು ನಾನೇ ನಿಮ್ಮನ್ನ ಹಿಡ್ಕೊಳ್ಳಲ್ಲ 200 ರೂಪಾಯಿ ಇದ್ರೆ ಕೊಡಿ ಏಯ್ ನಾನು ಯಾಕೆ ನಿನಗೆ 200 ರೂಪಾಯಿ ಕೊಡಬೇಕು ನೀನೇ ನನ್ನ ಸಂಬಂಧಿಕನ ಆದ್ರೆ ಆಯ್ತು ಮುಂದೆ ಸಂಬಂಧಿಕರಾಗಣ ನೀವು ಗುದ್ದಿರೋ ಏಟ್ಗೆ ಆ ಮಾಳವಿಕ ಮ್ಯಾಟರ್ಗೆ ನಾನು ಕೂಡಿದಿರೋದೆಲ್ಲ ಇಳಿದೋಯ್ತು ಇವಾಗ ಅಟ್ ಲೀಸ್ಟ್ ಒಂದು ಕ್ವಾರ್ಟರ್ ಹಾಕಲೇಬೇಕು ಮೊದಲು ದುಡ್ಡು ಕೊಡಿ ನನ್ನನ್ನು ಬಿಡಲ್ಲ ಅಂತ ನೋಡಿ ನಾವು ಸಂಬಂಧಿಕರಾದ್ವಲ್ಲ ಇಷ್ಟೇ ಸರಿ ನಾನು ಹೊರಡಲ್ಲ ನನಗೆ ಕೆಲಸ ಇದೆ ಸರ್ ಹೊರಟ್ರೆ ಆಯ್ತು ನಿಮ್ಮ ನಂಬರ್ ಕೊಟ್ಟು ಹೋಗಿ ಏಯ್ ನನ್ನ ನಂಬರ್ ನಿನಗೆ ಯಾಕೋ ಅದು ನಿನ್ನ ತಗೊಂಡು ಉಪ್ಪಿನಕಾಯಿ ಆಗ್ತೀಯ ಕೂಲ್ ಕೂಲ್ ಬ್ರದರ್ ಈ ಊರಲ್ಲಿ ಏನೇ ವಿಷಯ ಬೇಕಾದರೂ ಯಾರ ಬಗ್ಗೆನು ಗೊತ್ತಾಗಬೇಕಾದ್ರು ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರು ಒಂದು ಕಾಲ್ ಮಾಡಿ ಈ ಊರಿಗೆ ನಾನೊಂಥರ ನ್ಯೂಸ್ ರಿಪೋರ್ಟರ್ ಇದ್ದಂಗೆ ಹಾಗಾದರೆ ನಿನಗೆ ಈ ಊರಲ್ಲಿ ಯಾರ ಬಗ್ಗೆ ಕೇಳಿದ್ರು ಗೊತ್ತಾ ಓ ಖಂಡಿತ ಈ ಊರಲ್ಲಿ ಯಾರ ವಿಷಯ ಬೇಕಾದರೂ ಕೇಳಿ ಆದರೆ ಆ ಮಾಳವಿಕ ಬಗ್ಗೆ ಮಾತ್ರ ಕೇಳಬಿಡಿ ಎಲ್ಲ ವಿಷಯ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನನಗೆ ಅವಳ ಬಗ್ಗೆ ಬೇಡ ಬೇರೆಯವ್ರ ಬಗ್ಗೆ ತಿಳ್ಕೊಬೇಕು ನೀ ನಂಬರ್ ನನಗೆ ಕೊಡು ಸಾರಿ ಸರ್ ನಿಮ್ಮ ನಂಬರ್ ಕೊಡಿ ಫಸ್ಟು 99 99 00 ಥ್ಯಾಂಕ್ ಯು ಸರ್ ನಿನ್ನ ಥ್ಯಾಂಕ್ಸ್ನ ನೀನು ಹೇಳ್ಕೋ ನನಗೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು ನಿನ್ನ ನಂಬರ್ ಹೇಳು ಆ ವಿಷಯ ಏನಂತ ಇಲ್ಲೇ ಹೇಳಿ ನೋಡು ಇಲ್ಲಿ ಬೇಡ ಡೈರೆಕ್ಟಾಗಿ ಮಾತಾಡೋದು ಸರಿ ಇರಲ್ಲ ನಿನ್ನ ನಂಬರ್ ಕೊಡು ಕಾಲ್ ಮಾಡಿ ಮಾತಾಡ್ತೀನಿ ಓಕೆ ಓಕೆ ನಾನೇ ಮನೆಗೆ ಹೋಗಿ ನಿಮ್ಗೆ ಕಾಲ್ ಮಾಡ್ತೀನಿ ನನಗೊಂದು ಸ್ವಲ್ಪ ದುಡ್ಡು ಗೂಗಲ್ ಪೇ ಮಾಡಿ ಎಲ್ಲ ವಿಷಯ ಡೀಟೇಲಾಗಿ ಹೇಳ್ತೀನಿ ದುಡ್ಡು ಕೊಟ್ಟಿರೋಕ್ಕೋಸ್ಕರ ಥ್ಯಾಂಕ್ ಯು ಗುಡ್ ನೈಟ್ ನಿಮಗೆ ಕಾಲ್ ಮಾಡ್ತೀನಿ ಏಯ್ ವಿಷಯ ಹೇಳ್ಬಿಟ್ಟು ಹೋಗೋ ಸಾರಿ ಡೋಂಟ್ ವರಿ ಬ್ರದರ್ ಹೇಳಿದೀನಿ ತಾನೆ ಕಾಲ್ ಮಾಡ್ತೀನಿ ಅಂತ ಅಚ್ಚೇ ಎಂತ ಕುಡ್ದು ನನ್ನ ಮಗನ ಸವಾಸ ಆಯ್ತಲ್ಲ ನಾನು ಯಾಕಾದ್ರೂ ಅವತ್ತು ಅವನ ಹತ್ರ ಅಡ್ರೆಸ್ ಕೇಳಿದ್ನು ಕುಡ್ದು ಬಂದವನೆ ಬದುಕ್ತ ಅದೇ ನಾನು ಕುಡ್ಕೊ ಬಂದಿರೋ ಏನು ಅಂತ ತೋರಿಸ್ತಿದ್ದೆ ಜಾನಕಿ ಅವರೇ ನಿಮ್ಗೊಂದು ಗುಡ್ ನ್ಯೂಸ್ ಗುಡ್ ನ್ಯೂಸಾ ಏನು ಚಕ್ರಿ ಕಾಲೇಜ್ ಲಿಸ್ಟ್ ಕಳಿಸಿದಾನೆ ನಾಳೆನೇ ಹೋಗಿ ವಿಚಾರಿಸ್ಕೊಂಡು ಬರೋಣ ಹೌದಾ ಹಾ ಈ ಖುಷಿ ಆಯ್ತಾ ತುಂಬ ಖುಷಿ ಆಗ್ತಿದೆ ಅಂತೂ ಈ ಮನೆಯಿಂದ ಹೋಗೋ ಅವಕಾಶ ಬಂತು ಯಾವಾಗ ಹೊರಡೋಣ ಬೆಳಿಗ್ಗೆನೇ ಹೊರಡೋಣ ಅಪ್ಪನ ಹತ್ರ ಮಾತಾಡಿ ಬರ್ತೀನಿ ರೀ ಸರಿ ಸರಿ ಬೇಗ ಮಾತಾಡಿ ರೀ ಜಾನಕಿ ಅವರೇ ಏನಾಯ್ತು ನಿಮ್ಮನ್ನ ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಅನಿಸ್ತಿದೆ ರೀ ಹೌದಾ ಹಾಗಿದ್ರೆ ನಾನು ಓದಲ್ಲ ಬಿಡಿ ಇಲ್ಲೇ ಎದ್ಕೊಂಡು ನಿಮ್ ಸೇವೆ ಮಾಡ್ಕೊಂಡು ಇಲ್ಲೇ ಎದ್ಬಿಡ್ತೀನಿ ಸರಿನಾ ನಿಜ ಹೇಳ್ತಿದ್ದೀರಾ ತಮಾಷೆ ಮಾಡ್ತಿಲ್ಲ ತಾನೆ ತಮಾಷೆನೆ ಮತ್ತಿನೇನ್ರಿ ಅಲ್ಲ ಅಷ್ಟೆಲ್ಲ ಶ್ಲೋಕಗಳನ್ನ ಹೇಳ್ತೀರಾ ಒಂದ್ ಹೆಣ್ಣಿನ ಆಸೆನ ನೆರವೇರಿಸೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಲ್ರಿ ಹಾಗಲ್ಲ ನಿಮ್ಮನ್ನ ಬಿಟ್ಟಿರೋದಕ್ಕೆ ಕಷ್ಟ ಅಂತ ಹೇಳ್ದೆ ಆದ್ರೆ ನನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ನನ್ಗೆ ನನ್ನ ಓದೆ ಇಂಪಾರ್ಟೆಂಟು ನನ್ನ ಗುರಿನೇ ಮುಖ್ಯ
अर्थने सरी बिड़ी अदिष्ट कोप मोती नोड़ी निम्ह बेजार नन पाड़ी ना बिटबिड़ ना नोदन नोडकोतीनि हरी आगे ऐन हेबड़ी नान इमोशनल ऐनो हेबिटे अस्ट मत नहीं नं कोप बरते आल ನಾಳೆ ನೀವು ನಮ್ಮ ಮನೆಯಿಂದ ಹೋಗ್ತೀರಾ ಅಂದ್ರೆ ಇದೇ ನಮ್ಮ ಕೊನೆ ರಾತ್ರಿ ಅನ್ಸುತ್ತೆ ಅಲ್ವಾ ನನಗೂ ಅದೇ ಬೇಕಾಗಿರೋದು ಮೊದಲು ಇಲ್ಲಿಂದ ಹೋದ್ರೆ ಸಾಕಾಗಿದೆ ನಾನು ನಾನು ನಾಳೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಕಣೆ ನನ್ನ ಕಾಲೇಜ್ ಹೋಗೋದಕ್ಕೆ ಇಲ್ಲಿ ಮನೆಯವರೆಲ್ಲರೂ ಒಪ್ಪಿಕೊಂಡಿದ್ದಾರೆ ನಾಳೆನೇ ರಾಮ್ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಹೌದಾ ಕೊನೆಗೂ ನಿನ್ನ ಕನಸಲ್ಲ ನನಸಾಗೋ ಟೈಮ್ ಬಂತು ಅಂತ ಆಯ್ತು ಹೌದು ಪಾರು ಈ ದಿನಕ್ಕೋಸ್ಕರ ನಾನು ಎಷ್ಟು ಕಷ್ಟಪಡ್ತಿದ್ದೆ ಅಂತ ನಿಮಗೂ ಗೊತ್ತೇ ಇದೆ ಹೌದು ಕಣೆ ಅಂತೂ ಆ ದೇವರು ನಿನಗೆ ಇಷ್ಟೆಲ್ಲ ಪರೀಕ್ಷೆ ಕೊಟ್ಟು ನಿನ್ನ ಕನಸನ ನನಸ ಮಾಡ್ತಾ ಇದಾನಲ್ಲ ಅದೇ ಖುಷಿ ನನಗೆ ನನಗೂ ನಂಬಕ ಆಗ್ತಿಲ್ಲ ಪಾರು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹೇಗೆ ಹೇಳಬೇಕು ಅಂತಾನೇ ಗೊತ್ತಾಗ್ತಿಲ್ಲ ಅದಲ್ಲ ಇರಲಿ ನೀನು ಈಗ ಬೆಂಗಳೂರಿಗೆ ಹೋದ್ರೆ ನಿನ್ನ ಗಂಡ ನನಗೆ ಯಾವಾಗ ಮೀಟ್ ಮಾಡಿಸ್ತೀಯಾ ತಮಾಷೆ ಮಾಡಬೇಡವೇ ಅವರು ಹೇಗೆ ನನ್ನ ಗಂಡ ಆಗ್ತಾರೆ ಹೇಳು ಏನು ಹೇಳ್ತಿದೀಯಾ ನೀನು ಆ ಜೊತೆ ನಿನ್ನ ಮದುವೆ ಆಗಿದೆಯಾ ತಾನೇ ಅದನ್ನ ಹೇಗೆ ಮದುವೆ ಅಂತ ಒಪ್ಪಿಕೊಳ್ಳಕ ಆಗುತ್ತೆ ಮದುವೆ ಅಂದ್ರೆ ಏನು ಹುಡುಗಾಟ ಅನ್ಕೊಂಡಿದ್ದೀಯಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿಲ್ಲ ಇಷ್ಟಪಟ್ಟಿಲ್ಲ ಇದು ಹೇಗೆ ಮದುವೆ ಆಗುತ್ತೆ ಆದ್ರೂ ಅವರು ನಿಮ್ಮ ಕತ್ತಿಗೆ ತಾಳಿ ಕಟ್ಟಿದಾರಲ್ವಾ ತಾಳಿ ಕಟ್ಟಿದ್ರೆ ಗಂಡ ಅಂತ ಒಪ್ಪಬೇಕಾ ನೋಡು ನನಗೆ ನನ್ನ ಗುರಿ ನನ್ನ ಕನಸು ಇದೆ ಮುಖ್ಯ ಕಣೆ ಗಂಡ ಹೆಂಡತಿ ಇದರ ಮೇಲೆಲ್ಲ ನನಗೆ ನಂಬಿಕೆನೇ ಇಲ್ಲ ಅವರು ಯಾವತ್ತೂ ನನ್ನ ಗಂಡ ಆಗೋಕೆ ಸಾಧ್ಯನೇ ಇಲ್ಲ ನಾನು ಅವರ ಹೆಂಡತಿನೋ ಆಗಲ್ಲ ಏನಿದ್ರು ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ಸರಿ ಫೋನ್ ಇಡ್ತೀನಿ